ಕೆಐಎಡಿಬಿ ಅಧಿಕಾರಿ ಜೊತೆ ಶಾಸಕನೋರ್ವ ಅನುಚಿತವಾಗಿ ವರ್ತಿಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಬಿಎ ಮೊಯಿನುದ್ದೀನ್ ಬಾವ ಮಂಗಳೂರಿನ ಕೈಗಾರಿಕಾ ಅಭಿವೃದ್ಧಿಯ ಅಧಿಕಾರಿ ಪ್ರಕಾಶ್ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ. ಜೋಕಟ್ಟೆ ಬೈಕಂಪಾಡಿ ರಸ್ತೆ ಕಾಮಗಾರಿ ವಿಚಾರದಲ್ಲಿ ಸಾರ್ವಜನಿಕರ ಜೊತೆ ಕಚೇರಿಗೆ ನುಗ್ಗಿದ ಶಾಸಕ ಮೊಯಿನುದ್ದೀನ್ ಬಾವ ಅಧಿಕಾರಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅಧಿಕಾರಿ ಜೊತೆ ಏಕವಚನದಲ್ಲಿ ಮಾತನಾಡಿದ ಶಾಸಕ ಮೊಯಿನುದ್ದೀನ್ ಬಾವ ಅಧಿಕಾರಿ ಪ್ರಕಾಶ್ರನ್ನ ಎದ್ದು ನಿಂತು ಕ್ಷಮಾಪಣೆ ಕೇಳುವಂತೆ ಒತ್ತಾಯಿಸಿದ್ದಾರೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದಕ್ಕೂ ಮುನ್ನ ಸಾರ್ವಜನಿಕರ ಜೊತೆ ಅಧಿಕಾರಿ ಪ್ರಕಾಶ್ ಉಡಾಫೆಯಿಂದ ವರ್ತಿಸಿದ್ರು. ಇದನ್ನ ಪ್ರಶ್ನಿಸೋದಕ್ಕೆ ಶಾಸಕರು ಸ್ಥಳೀಯರ ಜೊತೆ ಪ್ರಕಾಶ್ ಅವರ ಕಚೇರಿಗೆ ತೆರಳಿದ್ದಾಗ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಅವರಿಗೆ ನಾವು ಆ ರಸ್ತೆಯನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸರಿ ಮಾಡಿಕೊಡ್ತೇವೆ ಅಂತ ಅದಕ್ಕೆ ಬದಲಾಗಿದೆ. ನನ್ನ ಸರ್ತ ಬಂದ್ರೆ ಒಂದ್ಸಲ ಬಂದ್ರ ಪ್ರಸಾದ್ ನನಗೆ ಐ ಎ ಎಸ್ ಪ್ರಸಾದ್ ನನ್ನ ಕ್ಲೋಸ್ ಫ್ರೆಂಡು ಇಲ್ಲಿದ್ದು ಇಲ್ಲಿದ್ದು ವಿಷಯಕ್ಕಾಗಿ ಮೂರ್ ಸಲ ನಾನು ಮಾತನಾಡಿದೆ. ನೋಡಿದ ವಿಷಯ ನನಗೆ ಅದ್ರದ್ದು ನಾನ್ ನಿಮ್ಮ ಹತ್ರ ಕೇಳಿದೆ. ನಾನು ಪ್ರಸಾದ್ ಹತ್ರ ಹೋಗಿ ಮಾಡಿಸ್ತೇನೆ. ನನಗೆ ಇವತ್ತಿನವರೆಗೆ ಇಲ್ಲಿಂದ ಕಲಿಸ್ತಾ ಒಂದು ಕಾಪಿ ಕೊಟ್ರ ನಿಮಗೆ ಕಂಟೆ ಸೇರಿದ ನನ್ನ ಮನೆಗೆ ಆಗ್ಲಿ ನನ್ನ ಆಫೀಸ್ಗೆ ಆಗ್ಲಿ ತಂದು ಕೊಡುವಂತ ಏ ಜಿಲ್ಲಾಧಿಕಾರಿಗಳು ಎಲ್ಲಿರಿ? ನನಗೆ ನೀವು ತಂದು ಕೊಟ್ರ ಅಂತ ನಿಮ್ಗೆ ಎಂ ಎಲ್ ಎ ಅಂತ ಗೊತ್ತಿಲ್ವಾ? ಜಿಲ್ಲಾಧಿಕಾರಿಗಳನ್ನು ನಾ ಕರ್ಕೊಂಬಂದದ್ದು ಯಾವಾಗ ಕೊಡಿದ್ವಿ? ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಕಾಲ ನಡಿಬಿಡಿ. ಎಲ್ಲೋ ಮಾಡಿಕೊಂಡು ಎಲ್ಲೋ ಮಾಡ್ಕೊಂಡು ಅಂತೇಳಿ ಅವರನ್ನು ತಂಟಿಕ್ಕೆ ಇಲ್ಲಿ ಆಗುದಿಲ್ಲ. ಇಲ್ಲಿ ನೀವು ಅವರಿಗೆ ದರ್ಪದಿಂದ ಮಾತನಾಡಿದಿರ. ಎಂ ಎಲ್ ಎ ಅಂತ ಹೇಳುವಂತಹ ಸಂದರ್ಭದಲ್ಲಿ ನೀವೇ ಯಾರನ್ನು ಕರೀತೀರ ದರ್ಪ ಮಾಡ್ಕೊಂಡು ಮಾಡಿದಿರಾ? ಏನ್ ನೀವು ಅಧಿಕಾರಿಯಾಗಿ ಬಂದಿದ್ದೀರಾ? ಇನ್ನೊಂದು ಕಡೆ ಮರ್ಯಾದೆಯಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡಿಕೊಂಡು ಜನರನ್ನು ಇಲ್ಲಿ ಸೇವೆ ಮಾಡ್ಲಿಕ್ಕಾಗಿ ದೇವರ ಕೆಲಸ ಅಂತ ಹೇಳಿ ಇವತ್ತು ಈ ಕೆಲಸ ತೆಗಿಬೇಕು. ಈಗ ಈ ನಮ್ಮ ಬೇಡಿಕೆ ಇದು ನಿಮಿಷ ಅದಕ್ಕಿಂತ ಮೊದಲು ಇವರದ್ದು ಒಂದು ನಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೊರ್ತಾ ಇದ್ದೇನೆ ಅಂತೇಳಿ ಬಹಿರಂಗ ಕ್ಷಮೆ ಕೇಳಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ಏಕವಚನದಲ್ಲಿ ಅಧಿಕಾರಿನ ಬೈದಿದ್ದಾರೆ ಅನ್ನುವಂತಹದ್ದು ಕೂಡ, ಜೊತೆಗೆ ಅಧಿಕಾರಿ ಈ ಸಂದರ್ಭದಲ್ಲಿ ಕ್ಷಮೆ ಕೇಳಿದ್ದು, ಒಟ್ಟಾರೆ ಏನಿದು ಘಟನೆ? ಈ ಘಟನೆ ಡಿಸೆಂಬರ್ 29ರಂದು ನಡೆದಿದೆ. ಮುಖ್ಯವಾಗಿ ಜೋಕಟ್ಟೆ ಬೈಕಂಪಾಡಿ ನಡುವಿನ ಒಂದು ರಸ್ತೆ ಅಗಲೀಕರಣ ಪ್ರಕ್ರಿಯೆ ನಡೆಯುತ್ತಿತ್ತು. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೆಐಎಡಿಬಿ ಅಧಿಕಾರಿಗಳನ್ನು ಅಧಿಕಾರಿ ಪ್ರಕಾಶ್ ಅವರನ್ನು ಈ ಹಿಂದೆ ಗ್ರಾಮಸ್ಥರು ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನು ಕೂಡ ಅರ್ಪಿಸಿದ್ರು. ಕೆಲವರು ಕೂಡ ಈ ತಮ್ಮ ಜಾಗದ ಭೂಸ್ವಾಧೀನದ ಬಗ್ಗೆ ಕೂಡ ವಿಚಾರ ವಿನಿಮಯವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ವರ್ತನೆ ಮಾಡಿಲ್ಲ ಎಂಬ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರು ಆಗಿರುವಂತಹ ಮೊಯಿದ್ದೀನ್ ಬಾವ್ ಅವರಿಗೆ ದೂರು ಸಲ್ಲಿಸಿದ್ರು. ಅವರು ಈ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋದ ಈ ಒಂದು ಘಟನೆ ನಡೆದಿದೆ. ಏನು ಉಡಾಸೆಯಾಗಿ ವರ್ತಿಸಿದ ಅಧಿಕಾರಿಯನ್ನು ಇವರು ತರಗತಿ ತೆಗೆದುಕೊಂಡಿರು. ಮತ್ತೆ ಸ್ಥಳೀಯ ಜನರ ಎದುರೇ ಕ್ಷಮೆ ಕೇಳಬೇಕು ಮತ್ತೆ ಎದ್ದು ನಿಂತು ಕೇಳಬೇಕು ಎಂಬ ಒಂದು ಇದರಲ್ಲಿ ವಾದ ಮಂಡಿಸಿದ್ರು. ನಂತರ ಏಕವಚನದಲ್ಲಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರೇ ಆಗಿರುವಂತಹವರು ಅವರ ಬೆಂಬಲಿಗರು ಈ ಒಂದು ದೃಶ್ಯಾವಳಿಯನ್ನು ಶೂಟ್ ಮಾಡಿ ವಾಟ್ಸಪ್ ಅಲ್ಲಿ ಹರಿಯಬಿಟ್ಟಿದ್ದಾರೆ. ಇದೊಂದು ಈ ಘಟನೆ ವೈರಲ್ ಆಗಿಬಿಟ್ಟಿದೆ. ಶಾಸಕರ ವರ್ತನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಇದ್ದಿವೆ. ಇದು ಮಾಡಿದ ಸರಿಯಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗೊಳಪಟ್ಟಿದೆ. ಶಾಸಕ ಮೊಯಿದ್ದೀನ್ ಬಾವ ಈಗಾಗಲೇ ಸ್ಪಷ್ಟೀಕರಣ ನೀಡಿದ್ದು, ಇದು ಜನರ ಪರವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ, ಇದು ಅಧಿಕಾರಿಯ ಉಡಾಸೆ ವರ್ತನೆ ಪ್ರಶ್ನಿಸಿ ನಾನು ಈ ತರ ವರ್ತನೆ ಮಾಡಿದ್ದು ಹೌದು ಎಂಬುದನ್ನು ಅವರು ಹೇಳಿದ್ದಾರೆ ಭಾವನ. ಎಸ್, ಆದ್ರೆ ಅಧಿಕಾರಿಯನ್ನ ಏಕವಚನದಲ್ಲಿ ಮಾತನಾಡಿಸುವುದು ಯಾವ ರೀತಿಯಾದಂತಹ ಒಂದು ವರ್ತನೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಿಸುವಂತಹದ್ದು. ಜೊತೆಗೆ ಅಧಿಕಾರಿ ಏನಾದ್ರೂ ತಪ್ಪನ್ನ ಎಸಗಿದ್ರೆ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೂ ಒಂದು ರೀತಿಯಾದಂತಹ ಕ್ರಮ ಇದೆ. ಈ ರೀತಿ ಜನರನ್ನ ಕರೆದುಕೊಂಡು ಹೋಗಿ ಎಲ್ಲರ ಎದುರಲ್ಲಿ ಕ್ಷಮಾಪಣೆ ಕೇಳುವಂತಹದ್ದು, ಒಟ್ಟಾರೆ ಘಟನೆಯ ಕುರಿತಾಗಿ ಏನು ಸ್ಪಷ್ಟೀಕರಣ ಸಿಗುತ್ತೆ ಈ ಕುರಿತಾಗಿ? ಜನರ ಪರವಾಗಿ ಮಾತಾಡ್ಲಿಕ್ಕೆ ಹೋಗಿದ್ದೇನೆ. ಜನರ ಸಮಸ್ಯೆಯನ್ನು ಅಲ್ಲಿಸಿದ ಅಧಿಕಾರಿ ನಾನು ಈ ರೀತಿ ಒಂದು ವರ್ತನೆ ಮಾಡಿದ್ದೇನೆ. ಆದ್ರೆ ಏಕವಚನದಲ್ಲಿ ತಮ್ಮ ಜನಪ್ರತಿನಿಧಿಯಾಗಿ ಅಧಿಕಾರಿ ಜೊತೆ ಸಲಹೆ ಮಾತಾಡಿದ್ದೇನೆ. ಈ ಬಗ್ಗೆ ನಮ್ಗೆ ವಿಷಾದ ಇದೆ. ಅದರ ಜೊತೆಗೆ ಎಸ್
ಅಧಿಕಾರಿಗಳ ಕರ್ತವ್ಯ ಅವರು ಸೂಕ್ತವಾದ ಒಂದು ನಿಯಮಗಳನ್ನು ನಿಯಮಿಸಿಕೊಂಡವರಿಗಿತ್ತು. ಆದ್ರೆ ಮಾಡಿದ್ದೇನೆ ಎಂಬುದನ್ನು ಮೊಯಿದ್ದೀನ್ ಬಾವ ಹೇಳಿದ್ದಾರೆ. ಎಸ್ ಧನ್ಯವಾದ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.